ದೇವರು ನಮ್ಮನ್ನು ಎಂದಿಗೂ ಕೂಡ ಶಿಕ್ಷಿಸುವುದಿಲ್ಲ. ನಾವು ಮಾಡುವ ಕರ್ಮಫಲಗಳಿಗೆ ಅನುಸಾರವಾಗಿ ಶಿಕ್ಷೆಗಳನ್ನು ಮಾತ್ರ ಕೊಡುತ್ತಾನೆ. ಆದ್ದರಿಂದ ಕರ್ಮಗಳನ್ನು ಮಾಡುವಾಗ ಯೋಚಿಸಿ ಮಾಡಬೇಕು. ನಗುವಿನ ಹಿಂದೆ ಇರುವ ನೋವು, ಮೌನದ ಹಿಂದೆ ಇರುವ ಮಾತು, ಸಿಟ್ಟಿನ ಹಿಂದೆ ಇರುವ ಪ್ರೀತಿ ಅರ್ಥ ಮಾಡಿಕೊಳ್ಳಬಲ್ಲವರು ನಿಜವಾದ ಗೆಳೆಯರು. ಈ ಜನ್ಮದಲ್ಲಿ ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ಮುಂದಿನ ಹುಟ್ಟು, ಆಯಸ್ಸು ಮತ್ತು ಅನುಭವಗಳು ನಿರ್ಧಾರವಾಗುತ್ತವೆ. ಇದನ್ನೇ ಕರ್ಮಫಲ ಎನ್ನುವುದು. ನಮ್ಮ ಜೀವನದಲ್ಲಿ ಆಸೆಗಳನ್ನು ಬೆಳೆಸಿಕೊಂಡಷ್ಟು ನೋವುಗಳು ಜಾಸ್ತಿ, ಆಸೆಗಳನ್ನು ಬಿಟ್ಟಷ್ಟು ನೆಮ್ಮದಿ ಜಾಸ್ತಿ. ದೇವರು ಸೃಷ್ಟಿ ಮಾಡಿದ ಮನುಷ್ಯರೇ ಶಾಶ್ವತವಲ್ಲ ಎಂದ ಮೇಲೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಶಾಶ್ವತನ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಏನೂ ಹೇಳಬೇಕಾದ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವವರಿಗೆ ಏನು ಹೇಳಿದರೂ ಕೂಡ ಅರ್ಥವಾಗುವುದಿಲ್ಲ. ಕಣ್ಣಿಗೆ ಕಣ್ಣೀರು ಎಂದಿಗೂ ಭಾರವೆನಿಸುವುದಿಲ್ಲ, ಆದರೆ ಆ ನೀರು ಹೊರಬರುವಾಗ ಹೃದಯಕ್ಕೆ ತುಂಬ ಭಾರವೆನಿಸುತ್ತದೆ. ಇರಬೇಕು ಸ್ವಲ್ಪವಾದರೂ ಹಣ, ಇಲ್ಲದಿದ್ದರೆ ತಿರುಗಿಯೂ ನೋಡರು ನಮ್ಮನ್ನು ಜನ. ನೋವಿನ ಬೆಲೆ ಏನು ಅನ್ನೋದು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತು, ಆಡಿಕೊಂಡು ನಗುವವರಿಗಲ್ಲ. ನೆನಪಿರಲಿ, ಪ್ರೀತಿನೇ ಆಗಲಿ ಅಥವಾ ಗೆಳೆತನವೇ ಆಗಲಿ, ಹಣೆ ಬರಹದಲ್ಲಿ ಬರೆದಿರಬೇಕು. ಒತ್ತಾಯದಿಂದ ಯಾರೂ ನಮ್ಮವರಾಗೋದಿಲ್ಲ. ಬಯಸಿದ್ದು ಸಿಗಬೇಕಾದರೆ ಯೋಗ ಇರಬೇಕು, ಸಿಕ್ಕಿದ್ದನ್ನು ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು. ಕಷ್ಟಗಳನ್ನು ಎದುರಿಸಿದಷ್ಟು ನೀನು ಬಲಶಾಲಿಯಾಗುವೆ. ಆದ್ದರಿಂದ ಕಷ್ಟಗಳು ಬಂದಾಗ ಅಂಜಬೇಡ, ಅದನ್ನು ಧೈರ್ಯದಿಂದ ಎದುರಿಸು. ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ನಿಮ್ಮ ಪ್ರೀತಿ ಮಾತನ್ನು ಅಥವಾ ನಿಮ್ಮ ಬದುಕಿನ ಯಾವುದೇ ವಿಚಾರಗಳನ್ನು ನನ್ನ ಜೊತೆ ಹಂಚಿಕೊಳ್ಬೇಕು, ಮಾತನಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಡಿ. ನೆನಪಿರಲಿ, ಇದು ಸೋತ ಮನಸ್ಸುಗಳಿಗೆ ಭರವಸೆ ತುಂಬುವ ಸಾರ್ಥಕ ಕೆಲಸ. ಥ್ಯಾಂಕ್ ಯು.